ಎಷ್ಟು ಕಾಲ ಈ ಆರ್ಥಿಕ ಸಮಸ್ಯೆಗಳು ಎಷ್ಟು ಕಾಲ ವಾಸಿಯಾಗದ ರೋಗಗಳು ಎಷ್ಟು ಕಾಲ ಕುಟುಂಬದಲ್ಲಿ ಮನಸ್ತಾಪಗಳು ಎಷ್ಟು ಕಾಲ ಈ ಅಪನಿಂದನೆಗಳು ಅವಮಾನಗಳು ಎಂಬ ಪ್ರಶ್ನೆ ನಿಮ್ಮ ಜೀವಿತದಲ್ಲಿ ಬಂದಿದೆಯೇ ಇಲ್ಲವೋ ಈ ಮಾತು ನಿಮ್ಮ ಬಾಯಿಂದ ಪದೇ ಪದೇ ಬರಲಿಲ್ಲವೋ ಎಷ್ಟು ಕಾಲ ಎಂಬುದಾಗಿ ಪ್ರಮೋಷನ್ ಬರದೇ ಇರುವಾಗ ಹೀಗೆ ಎಷ್ಟು ಕಾಲ ಸಂಬಳ ಹೆಚ್ಚಾಗದೇ ಇರುವಾಗ ಹೀಗೆ ಎಷ್ಟು ಕಾಲ ನಿಮ್ಮ ಸುತ್ತಲಿರುವ ಸಹೋದ್ಯೋಗಿಗಳು ನಿಮಗೆ ಕಾಡಿಸುತ್ತಾ ಇರುವಾಗ ಹೀಗೆ ಎಷ್ಟು ಕಾಲ ನಿಮ್ಮ ಬಂಧುಗಳು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡು ಬೈದಾಡಿಕೊಳ್ಳುತ್ತಾ ಇರುವಾಗ ಹೀಗೆ ಎಷ್ಟು ಕಾಲ ಎಷ್ಟೇ ಕಷ್ಟಪಟ್ಟು ಹೊಲದಲ್ಲಿ ವ್ಯವಸಾಯ ಮಾಡಿದ್ರೂ ಕೂಡ ಬೆಳೆ ಬರದೇ ಇರುವಾಗ ಹೀಗೆ ಎಷ್ಟು ಕಾಲ ನೀವೆಷ್ಟೇ ಕಷ್ಟಪಡ್ತಿದ್ರೂ ಪ್ರಯಾಸ ಪಡ್ತಿದ್ರು ಪಡುವ ಕಷ್ಟಕ್ಕೆ ಬರಬೇಕಾದ ಪ್ರತಿಫಲ ಬರದೆ ಝೀರೋ ಲೆವೆಲಲ್ಲಿರುವಾಗ ಹೀಗೆ ಎಷ್ಟು ಕಾಲ ನನ್ನ ಜೀವಿತ ಎಂಬ ಪ್ರಶ್ನೆ ಸಹಜವಾಗಿ ನಮಗೆ ಬರುತ್ತಾ ಇರುತ್ತೆ ಇದೇ ಮಾತು ದೇವರ ಬಾಹಿಯಿಂದಲೂ ಕೂಡ ಪದೇ ಪದೇ ಬರುತ್ತೆ ಹೀಗೆ ಎಷ್ಟು ಕಾಲ ಎಂದು ದೇವ್ರು ಕೂಡ ಹೇಳ್ತಾರೆ ಹೀಗೆ ಎಷ್ಟು ಕಾಲ ಎಂದು ದೇವರಿಗಿರುವ ಸಮಸ್ಯೆ ಬೇರೆ ನಮಗಿರುವ ಸಮಸ್ಯೆ ಬೇರೆ ನಮಗಿರುವ ಸಮಸ್ಯೆ ನಾವು ಅಂದುಕೊಂಡಿದ್ದು ಸಾಧಿಸದೇ ಇರುವಾಗ ನಾವು ಹೇಳ್ತೇವೆ ಹೀಗೆ ಎಷ್ಟು ಕಾಲ ಎಂದು ನಾವು ಹೇಳ್ತಿರುವುದಾದರೆ ದೇವರು ಕೂಡ ಹೇಳ್ತಾರೆ ಹೀಗೆ ಎಷ್ಟು ಕಾಲ ನೀವು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದೆ ನೀವು ಹೊಂದಿಕೊಳ್ಳಬೇಕಾದ ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಹೊಂದಿಕೊಳ್ಳಲಾರದೆ ಎಷ್ಟು ಕಾಲ ಹೀಗೆಯೇ ಹಾಳಾಗ್ತೀರಿ ಎಷ್ಟು ಕಾಲ ನನ್ನ ವಿರುದ್ಧ ನೀವು ತಿರುಗಿ ಬೀಳುತ್ತೀರಿ ಎಷ್ಟು ಕಾಲ ಇದ್ದ ಸ್ಥಿತಿಯಲ್ಲಿಯೇ ಬಿದ್ದವರಾಗಿ ನಿಮ್ಮ ಜೀವಿತದಲ್ಲಿ ಹೀಗೆ ಎಷ್ಟು ಕಾಲ ನೀವು ಜೀವಿಸುತ್ತಾ ಇರ್ತೀರಿ ಎಂದು ಇದೇ ಪ್ರಶ್ನೆ ದೇವ್ರು ಕೇಳ್ತಿದ್ದಾರೆ ಯಾವ ಪ್ರಶ್ನೆ ಪದೇ ಪದೇ ನಿಮ್ಮೊಳಗೆ ಬರುತ್ತಾ ಇದೆಯೋ ಅದೇ ಪ್ರಶ್ನೆ ದೇವರಲ್ಲಿಯೂ ಬರುತ್ತಾ ಇದೆ ಎಷ್ಟು ಕಾಲ ಅಯ್ಯ ಈ ಜೀವಿತ ಎಷ್ಟು ಕಾಲದವರೆಗೂ ಇರ್ತೀರಿ ದುಸ್ಥಿತಿಯಲ್ಲಿ ಎಷ್ಟು ಕಾಲ ಇರ್ತೀರಿ ದರಿದ್ರತನದಲ್ಲಿ ಎಷ್ಟು ಕಾಲದವರೆಗೂ ಹೀಗೆ ದೌರ್ಭಾಗ್ಯರಾಗಿರುತ್ತೀರಿ ಎಷ್ಟು ಕಾಲ ಹೀಗೆ ನಿರಾಶೆ ನಿರುತ್ಸಾಹದಲ್ಲಿರುತ್ತೀರಿ ನಿಮಗೋಸ್ಕರ ನಾನು ಉನ್ನತವಾದ ಭವಿಷ್ಯವನ್ನು ನೇಮಿಸಿಟ್ಟಿದ್ದೇನೆ ನಿಮಗೋಸ್ಕರ ನಾನು ಶ್ರೇಷ್ಠವಾದ ಜೀವಿತವನ್ನು ಕೂಡಿಟ್ಟಿದ್ದೇನೆ ಸಕಲ ಆಶೀರ್ವಾದಗಳನ್ನು ನಿಮಗೋಸ್ಕರ ಅಡಗಿಸಿಟ್ಟಿದ್ದೇನೆ ಅವುಗಳನ್ನು ಲಕ್ಷಿಸಲಾರದೆ ಅವುಗಳನ್ನು ಅನುಭವಿಸಲಾರದೆ ಅವುಗಳನ್ನು ಹೊಂದಿಕೊಳ್ಳಲಾರದೆ ಅವುಗಳನ್ನು ಪಡೆದುಕೊಳ್ಳಲಾರದೆ ನೀವು ಸೇರಬೇಕಾದ ಸ್ಥಾನಕ್ಕೆ ಸೇರಲಾರದೆ ಹೀಗೆ ಎಷ್ಟು ಕಾಲ ಈಡಿಸಲ್ಪಡುತ್ತೀರಿ ನೀವು ಎಂದು ದೇವರು ಪ್ರಶ್ನಿಸುತ್ತಿದ್ದಾರೆ ಫ್ರೆಂಡ್ಸ್ ನಿಮ್ಮ ಕುರಿತು ನನ್ನ ಕುರಿತು ದೇವರು ಉನ್ನತ ಆಲೋಚನೆಯುಳ್ಳವರಾಗಿದ್ದಾರೆ ಆತನು ಶ್ರೇಷ್ಠ ಉದ್ದೇಶ ಹಾಕಿಕೊಂಡಿದ್ದಾನೆ ಗಂಭೀರವಾದ ಆಲೋಚನೆಯುಳ್ಳವನಾಗಿದ್ದಾನೆ ನೀವು ಬಡವರಾಗಿರಬಹುದು ಉನ್ನತವಾದ ಸ್ಥಿತಿಯಲ್ಲಿ ಹುಟ್ಟಿದವರಾಗಿರಬಹುದು ಮೋಶೆ ಒಬ್ಬ ದೊಡ್ಡ ನಾಯಕನೇ ಆದರೆ ಮೋಶೆಯ ಗೋತ್ರ ಯಾವುದು ಗೊತ್ತಾ ಲೇವಿ ಎನ್ನುವಂತಹ ಗೋತ್ರಕ್ಕೆ ಸೇರಿದವನಾಗಿದನು ಅಷ್ಟಕ್ಕೂ ಲೇವಿ ಯಾರು ಗೊತ್ತಾ ಒಬ್ಬ ನರಹಂತಕನು ಯಾಕೋಬನ ಮಕ್ಕಳಲ್ಲಿ ಒಬ್ಬನಾಗಿದನು ಯಾಕೋಬನಿಗೆ ಬಹು ಭಯ ಹುಟ್ಟಿಸಿದನು ಯಾಕೋಬನಿಗೆ ಬಹು ದುಃಖ ಹುಟ್ಟಿಸಿದವನಾಗಿದನು ನರಹಂತಕನ ಒಂದು ವಂಶದೊಳಗಡೆಯಿಂದ ಮೋಶೆ ಬರುತ್ತಾನೆ ಬಹೂ ಹೀನವಾಗಿರುವಂತಹ ದೀನವಾಗಿರುವಂತಹ ಲೆಕ್ಕಿಸಲಾರದಂತಹ ಬೆಲೆಯಿಲ್ಲದಂತಹ ಗೋತ್ರದಲ್ಲಿ ಮೋಶೆ ಜನಿಸುತ್ತಾನೆ ಫ್ರೆಂಡ್ಸ್ ಅಂತಹ ಮೋಶೆಯನ್ನು ದೇವರು ದೊಡ್ಡ ನಾಯಕನನಾಗಿ ಆರಿಸಿಕೊಳ್ಳುತ್ತಾರೆ ಅಂದರೆ ಅರ್ಥ ಗೊತ್ತಾ ದೇವರು ನಿಮ್ಮನ್ನು ಆರಿಸಿಕೊಳ್ಳುವಾಗ ನಿಮ್ಮ ತಂದೆ ಯಾರೆಂದು ನಿಮ್ಮ ತಾಯಿ ಯಾರೆಂದು ಅವರು ಮಾಡಿರುವ ತಪ್ಪುಗಳೇನೆಂದು ಅವರ ಸ್ಥಿತಿಗತಿ ಏನೆಂದು ಅವರ ಕುಲ್ಲ ಯಾವುದೆಂದು ಅವ್ರು ಏನ್ ಓದಿದ್ದಾರೆ ಅವರ ಆತ್ಮಿಕತೆ ಎಂಥದ್ದೆಂದು ಇದೆಲ್ಲ ನನ್ನ ದೇವರಿಗೆ ಅಗತ್ಯವಿಲ್ಲ ಪ್ರಿಯರೇ ನೀವೆಷ್ಟೇ ದೀನರಾಗಿದ್ರು ಹೀನರಾಗಿದ್ರು ಬಡವರಾಗಿದ್ರು ದಿಕ್ಕಿಲ್ಲದವರಾಗಿದ್ರು ನನ್ನ ಕರ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ ನಿಮ್ಮ ಕುರಿತಾಗಿ ಶ್ರೇಷ್ಠವಾದ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದಾರೆ ದೇವರು ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿ ದಿವ್ಯದಾನಗಳನ್ನು ಕೊಡಬೇಕಾದರೆ ಆತನಿಗೆ ನಿಮ್ಮ ಕುಲದ ಅಗತ್ಯವಿಲ್ಲ ನಿಮ್ಮ ವಂಶದ ಅಗತ್ಯತೆ ಆತನಿಗಿಲ್ಲ ಒದಿದೀರ ಇಲ್ಲವೋ ಇದ್ಯಾವುದು ಕೂಡ ದೇವರಿಗೆ ಅಗತ್ಯವಿಲ್ಲ ಕಾರಣವೇನೆಂದರೆ ದೇವರು ನಿಮ್ಮನ್ನು ದಿವ್ಯದಾನಗಳಿಂದ ಆಶೀರ್ವದಿಸಲು ಇಚ್ಛಿಸುವಾಗ ಆತನಿಗೆ ಬೇಕಾದದ್ದು ಒಂದೇ ವಿಧಿಯರಾಗುವಂತಹ ಮನಸ್ಸು ಆತನ ಮಾತು ಕೇಳುವಂತಹ ವ್ಯಕ್ತಿ ಕಾಣಿಸಿದ್ರೆ ಸಾಕು ದೇವರು ಅವರ ಮೂಲಕ ಭೂಮಿಯನ್ನು ತಲೆಕೆಳಗಾಗಿ ಮಾಡಬಲ್ಲರು ಯೇಸುಕ್ರಿಸ್ತನು ಆರಿಸಿಕೊಂಡಿರುವ ಹನ್ನೆರಡು ಜನ ಶಿಷ್ಯರಲ್ಲಿ ಸುಮಾರು ಆರ್ಯೋಳು ಜನ ಮೀನ್ ಹಿಡಿಯುವವರಾಗಿದ್ರು ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರಾಗಿರ್ಲಿಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿರಲಿಲ್ಲ ಹೆಚ್ಚೇನು ಜ್ಞಾನವಿಲ್ಲದವರಾಗಿದ್ರು ಅಂತಹ ಬೆಸ್ತರರನ್ನು ಆ ದಿನ ಯೇಸುಕ್ರಿಸ್ತನು ಆರಿಸಿಕೊಂಡು ಏನ್ಮಾಡಿದ್ರು ಗೊತ್ತಾ ಭೂಮಿಯನ್ನೇ ತಲೆ ಕೆಳಗಾಗಿ ಮಾಡಿಬಿಟ್ಟರು ನನ್ನ ದೇವರಿಗೆ ಬೇಕಾದದ್ದು ವಿಧೇರಾಗುವಂತಹ ಮನಸ್ತತ್ವ ನನ್ನ ದೇವರಿಗೆ ಬೇಕಾದದ್ದು ವಿಧಿಯರಾಗುವಂತಹ ವ್ಯಕ್ತಿತ್ವ ಅಂತಹ ವಿಧಿಯರಾಗುವ ವ್ಯಕ್ತಿತ್ವ ನಿಮ್ಮಲ್ಲಿದ್ರೆ ಸಾಕು ದೇವರು ನಿಮಗಾಗಿ ಮಹತ್ಕಾರ್ಯಗಳನ್ನು ಮಾಡಬಲ್ಲರು ನೀವು ಊಹಿಸಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಉನ್ನತವಾದ ಸ್ಥಿತಿಗೆ ದೇವರು ನಿಮ್ಮನ್ನು ಕೊಂಡೊಯ್ಯಬಲ್ಲರು ಪರಿಶುದ್ಧನಾದ ತಂದೆಯೇ ಅಪ್ಪ ಈ ದಿನ ನಾವು ಮುಂದೆ ಹೆಜ್ಜೆ ಹಾಕುವ ಆತ್ಮೀಕರನ್ನಾಗಿ ಮಾಡಿರಿ ಸೈತಾನನಿಗೆ ಲೋಕಕ್ಕೆ ಶರೀರಕ್ಕೆ ಬಾಗದಂತೆ ಒಳಗಾಗದಂತೆ ಮಾತು ಕೇಳದಂತೆ ನಿಮಗೆ ವಿಧಿಯರಾಗಿ ನಿಮ್ಮ ಚಿತ್ತಕ್ಕೆ ವಿಧಿಯರಾಗಿ ನಿಮ್ಮ ಮೇಲೆ ವಿಶೇಷವಾದ ನಂಬಿಕೆ ನಿಟ್ಟು ಜಯ ಹೊಂದಿ ಮುಂದಕ್ಕೆ ಸಾಗಿ ಜಯ ಜೀವಿತವನ್ನು ನಾವು ಜೀವಿಸಿ ಸೇರಬೇಕಾದ ಗಮ್ಯಕ್ಕೆ ಸೇರಿ ನಿಮಗೆ ಮೈಮೆ ಪಡಿಸುವಂತಹ ಆತ್ಮೀಕರನ್ನಾಗಿ ನಮ್ಮನ್ನು ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ